ಆಮೇಲೆ ಗೌರವಯುತ ಉಸ್ತುವಾರಿ ಸಚಿವರು ಪಾಪ 6 ತಿಂಗಳಿಂದ ಅದೇ ಪಟಾಕಿಯನ್ನು ಹೊಡಿತಾ ಇದ್ದಾರೆ. ತನಿಖೆ ಮಾಡಿಸ್ತೀನಿ, ತನಿಖೆ ಮಾಡಿಸ್ತೀನಿ. ತುಂಬ ಸಂತೋಷ. ಪಾರದರ್ಶಕತೆ ಈ ನಾಡಿಗೆ ಇರಲೇಬೇಕಾಗತ್ತೆ, ಯಾರೇ ಮಾಡಿರಲಿ. ಪದೇ ಪದೇ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೆಗೆದುಕೊಂಡು ಹಣವನ್ನು ಉಪಯೋಗಿಸ್ಕೊಂಡಿದ್ದಾರೆ ಏರ್ಪೋರ್ಟಿಗೆ ಅಂಥೇಳಿ ಬೆಳಿಗ್ಗೆನು ಆರೋಪನ ಮಾಡಿದ್ದಾರೆ. ಆ ಪುಣ್ಯಾತ್ಮ ಅದೇ ಏರ್ಪೋರ್ಟಲ್ಲಿಂದನೇ ಡೈಲಿ ಓಡಾಡ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಇದೆ, ಒಬ್ಬ ಉಸ್ತುವಾರಿ ಸಚಿವರಿದ್ದಾರೆ. ಸರ್ಕಾರದ ಎಲ್ಲ ಲೆಕ್ಕಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ನೋಡಲಿಕ್ಕೆ ಅವಕಾಶ ಇದೆ. ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಅದು ಮೊದಲು ಸ್ಯಾಂಕ್ಷನ್ ಆಗಿದ್ದು 1100 meters ರನ್ವೇ, ಅದಾದಮೇಲೆ 2100 meters ರನ್ವೇ ಮಾಡಬೇಕು ಅಂತೇಳಿ ಸರ್ಕಾರ ಪರ್ಮಿಷನ್ ಕೊಡ್ತು, ಅದಕ್ಕೆ ವರ್ಕ್ ಶುರುವಾಯಿತು. ಅದಾದಮೇಲೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವಿಸಿಟ್ ಮಾಡಿದ್ರು, ಇದನ್ನು 3600 meters ಮಾಡಿದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುವಂಥದ್ದಿಂದಲ್ಲಿ ಬೋಯಿಂಗ್ ಫ್ಲೈಟ್ಸ್ಗಳು ಕೂಡ ಲ್ಯಾಂಡ್ ಮಾಡ್ಬೋದಲ್ಲ ಅಂಥೇಳಿ ಚಿಂತನೆ ಮಾಡಿ ಆ ರನ್ವೇಯನ್ನು ಎಕ್ಸ್ಟೆನ್ಷನ್ ಮಾಡುವಂಥ ಪ್ರಯತ್ನ. ಮತ್ತು ಟರ್ಮಿನಲ್ ಬಿಲ್ಡಿಂಗು ಒಂದು ಚೆನ್ನಾಗಿರಲಿ, ಅದಕ್ಕೆ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಆರ್ಡಿನರಿ ಟರ್ಮಿನಲ್ ಬಿಲ್ಡಿಂಗ್ ಆಗೋದು ಬೇಡ ಅಂತೇಳಿ ತುಂಬ ಚೆನ್ನಾಗಿ ಮಾಡುವಂಥ ಕೆಲಸಗಳಾಗಿದೆ. ಹಾಗಾಗಿ ಈ ರೀತಿ ಪದೇ ಪದೇ ಪ್ರೆಸ್ ಮೀಟ್ ಮಾಡಿಕೊಂಡು ತನಿಖೆ ತನಿಖೆ ಧಮಕಿ ಹಾಕಿ ಮಾಡೋಂಥ ಏನೂ ಅವಶ್ಯಕತೆ ಇಲ್ಲ. ದೇವ್ರ ಮೆಚ್ಚುವ ರೀತಿ ಅಂತ ಅಭಿವೃದ್ಧಿ ಕಾರ್ಯ ಆಗಿದೆ, ಮುಂದೆ ಕೂಡ ಮಾಡ್ತೀವಿ. ಸಿದ್ದರಾಮಯ್ಯನವರ ಕಳೆದ 2008-22 ಕೂಡ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ 1 ರೂಪಾಯಿ ಕೂಡ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ. ಅವರ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗೂ 1 ರೂಪಾಯಿ ನಮಗೆ ಕೊಡಲಿಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿ ಇದ್ದಾಗೂ ಕೂಡ ನಮಗೆ 1 ರೂಪಾಯಿ ಕೊಡಲಿಲ್ಲ. ನಿಮ್ಮ ಯಡಿಯೂರಪ್ಪನವರು 2008-09 ಏನು ಸ್ಯಾಂಕ್ಷನ್ ಮಾಡಿದ್ರು, ಮತ್ತೆ ಅವರೇ ಮುಖ್ಯಮಂತ್ರಿಗಳಾದ್ಮೇಲೆ ಅದನ್ನು ಮುಂದೆ ತೆಗೆದುಕೊಂಡುವಂಥ ಕೆಲಸ ಕಾರ್ಯಗಳು ಆಗಿದೆ ಹೊರತು ಈ ಕಾಂಗ್ರೆಸ್ನ ನಾಯಕರಿಂದ 1 ರೂಪಾಯಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಡುವಂಥ ಕೆಲಸ ಆಗಿಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ದೇವ್ರದಯಿಂದ ನಿಮಗೆ ಒಂದು ಆಡಳಿತ ನಡೆಸುವಂಥ ಒಂದು ಜಾಗದಲ್ಲಿ ಕೂರಿಸಿದ್ದಾರೆ. ತಾವೊಬ್ಬರು ಗೌರವಯುತ ಬಂಗಾರಪ್ಪನವರು ಸುಪುತ್ರರಾಗಿ ಒಂದು ಉಸ್ತುವಾರಿ ಸಚಿವರಾಗಿ ನಿಮಗೆ ನೋಡುವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಈ ಟೈಮಲ್ಲಿ ಇನ್ನೊಬ್ಬರಿಗೆ ಬೆರಳು ತೋರಿಸೋದು ಬಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಗೆ? ಹೊಸದ ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ತಂದಂಥ ದುಡ್ಡು, ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನ, ನಮ್ಮ ಈಶ್ವರಪ್ಪನವರು, ನಾವು, ನಮ್ಮ ಜಿಲ್ಲೆ ಅವತ್ತಿನ ಶಾಸಕರು ಜ್ಞಾನೇಂದ್ರ ಅವರು, ಹಾಲಪ್ಪನವರು, ಅಶೋಕ್ ನಾಯ್ಕರು, ಕುಮಾರ್ ಬಂಗಾರಪ್ಪನವರು, ನಾವೆಲ್ಲರೂ ಕೂಡ ಅನೇಕ ಅನುದಾನ ತಂದಿದ್ವಿ. ನಾನು ಈಗ ಹೇಳಿದ ಬರೀ ಪ್ರವಾಸೋದ್ಯಮದ ಮಾತ್ರ ಸುಮಾರು 150 crore ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಣವನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ, ಸ್ಪಿಲ್ ಓವರ್ ವರ್ಕ್ಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಈ ರೀತಿ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರಗಳು ಬದಲಾವಣೆ ಆಗುತ್ತೆ, ಅರೆ ಅಭಿವೃದ್ಧಿ ಕಾರ್ಯ ನಿಲ್ತಿದ್ದಿಲ್ಲ. ಅರೆ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ, ನಮ್ಮ ಮಲೆನಾಡನ್ನು ದ್ವೇಷ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಈಗೂ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಈ ಸರ್ಕಾರ ಕಲ್ಲಾಕುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಮರೆತು ಒಬ್ಬ ಉಸ್ತುವಾರಿ ಸಚಿವರಾಗಿ ಒಳ್ಳೆ ರೀತಿಯಂಥ ಸಂಬಂಧವನ್ನು ನಮ್ಮ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಇಟ್ಟುಕೊಂಡು ಮುಖ್ಯಮಂತ್ರಿಗಳನ್ನೇ ತಬ್ದಾರಿ ತೆಗೆದುಕೊಂಡಂಥ ಪ್ರಯತ್ನವನ್ನು ಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ.